ಎರಡನೇ ಹಂತದ ಮೋದಿ ರೋಡ್ ಶೋಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸುತ್ತಾ ಇದ್ದಾರೆ ನಾಳಿನ ರೋಡ್ ಶೋ ಅತ್ಯಂತ ಬೇಜವಾಬ್ದಾರಿತನದ ನಡೆ ಅಂತ ಹೇಳಿದ್ದಾರೆ ಯಾಕಂದ್ರೆ ನೀಟ್ ಪರೀಕ್ಷಾರ್ಥಿಗಳು ಬೆಂಗಳೂರಿಗರು ವಿರೋಧಿಸಿದ್ದಾರೆ ನಾಳಿನ ರೋಡ್ ಶೋ ಅನ್ನ ಮೋದಿ ಅವರು ಪ್ರಚಾರ ಮಾಡಲಿ ನಮ್ದೇನ್ ತಕರಾರಿಲ್ಲ ಆದ್ರೆ ವಿದ್ಯಾರ್ಥಿಗಳಿಗಾಗೋ ತೊಂದರೆಗೆ ಯಾರು ಹೊಣೆ ಅಂತ ವಿರೋಧ ಪಕ್ಷದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸುತ್ತಾ ಇದ್ದಾರೆ ಮೋದಿ ರೋಡ್ ಶೋ ಅನ್ನ ಒಂದು ದಿನ ಮುಂದಕ್ಕೆ ಹಾಕಬಹುದು ಆದ್ರೆ ವಿದ್ಯಾರ್ಥಿಗಳ ಪರೀಕ್ಷೆಯನ್ನೇನಾದರೂ ಮುಂದಕ್ಕೆ ಹಾಕಕಾಗುತ್ತಾ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ನಾಳೆ ಬರಿತೀನಿ ಅಂತ ಅಂದ್ರೆ ಆಗುತ್ತಾ ಇಲ್ಲ ರೋಡ್ ಶೋ ಮುಂದಕ್ಕೆ ಹಾಕಬಹುದು ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತಿದೆ ಬಿಜೆಪಿ ಅವರ ನಡೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಜನಾಕ್ರೋಶಕ್ಕೆ ಮಣಿದು ರೋಡ್ ಶೋ ರದ್ದುಗೊಳಿಸಬೇಕಾಗಿತ್ತು ಮೋದಿ ವಿರುದ್ಧ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ವಾಗ್ದಾಳಿ ಇದು ದೃಶ್ಯಗಳಲ್ಲಿ ಟ್ವೀಟ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಅನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿದ್ದಾರೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಎರಡನೇ ಹಂತದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ನಾಳೆ ರೋಡ್ ಶೋಗೆ ಅಣಿಯಾಗಿದ್ದಾರಲ್ಲ ಸೋ ಈ ವಿಚಾರ ಅವರ ಕೆಂಗಣ್ಣಿಗೆ ಗುರಿಯಾಗಿರೋದು ಈ ಒಂದು ಕಡೆ ಇವತ್ತು ಸಿಕ್ತಂತಹ ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಏನಿದೆ ಇದು ಕಾಂಗ್ರೆಸ್ನ ನಾಯಕರಿಗೆ ಒಂದಷ್ಟು ತಳಮಳವನ್ನ ಹುಟ್ಟು ಹಾಕಿರೋದ್ರಲ್ಲಿ ಎರಡು ಮಾತಿಲ್ಲ ಅಥವಾ ಅನುಮಾನ ಇಲ್ಲ ಅನ್ಬಹುದು ಯಾಕಂದ್ರೆ ನಾಳೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅಂದ್ರೆ ನೀಟ್ ಪರೀಕ್ಷಾರ್ಥಿಗಳು ಪರೀಕ್ಷೆ ಬರೀತಾರೆ ಅವರಿಗೆ ತೊಂದರೆ ಆಗುತ್ತೆ ಹೀಗಿದ್ರೂ ಕೂಡ ರೋಡ್ ಶೋನ ಮುಂದಕ್ಕೆ ಹಾಕಬಹುದಿತ್ತು ಆದ್ರೆ ಪರೀಕ್ಷೆನ ಬರಿಯಕ್ಕಾಗುತ್ತಾ ಮಕ್ಕಳು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ